ಹಾಯ್ ಫ್ರೆಂಡ್ಸ್, ಜಿಯೋ ಫೋನ್ ಏನೇ ಜಿಯೋ ಫೋನ್, ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ, ಯಾಕೆ ತೊಗೋಬೇಕು, ಇದ್ರ ನಿಜವಾಗ್ಲೂ ಫ್ರೀನಾ ಇಲ್ಲ 1500 ರುಪೀಸ್ ರೀಫಂಡ್ ಆಗುತ್ತಾ, ಇಂಥ ಎಲ್ಲ ನಿಮ್ಮ ಡೌಟ್ಸ್ಗೆ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಪಾಯಿಂಟ್ ಬಂದು ಪ್ರೈಸ್. ಜಿಯೋ ಪ್ರಕಾರ ಇದನ್ನು ಫ್ರೀ ಅಂತ ಹೇಳ್ತಾ ಇದ್ದಾರೆ, ಬಟ್ ಯು ಹ್ಯಾವ್ ಟು ಪೇ 1500 ರುಪೀಸ್. ಬಟ್ ದ ಕಂಡೀಷನ್ ಏನಪ್ಪ ಅಂತಂದರೆ, ಆಫ್ಟರ್ 3 ಇಯರ್ಸ್ ಇದನ್ನು ರೀಫಂಡಬಲ್ ಅಂತ. ಬಟ್ ಇದನ್ನು ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ, ನೀವು ಫೋನ್ ವಾಪಸ್ ಕೊಟ್ಟರೆ ಮಾತ್ರ ನಿಮಗೆ ದುಡ್ಡು ವಾಪಸ್ ಸಿಗುತ್ತೆ. ಬಟ್ ಯೋಚನೆ ಮಾಡಬೇಕಾದ ವಿಚಾರ ಏನಪ್ಪ ಅಂತಂದರೆ, ಈ 3 ವರ್ಷದ ತನಕ ಫೋನು ಇರುತ್ತಾ, ಬದುಕಿರುತ್ತಾ, ನಿಜ ಒಡೆದೋಗೋದು, ಹಾಳಾಗೋದು, ಏನೋ ಮತ್ತೊಂದು ಆಗ್ಬೋದಲ್ವಾ. ಸೊ ಫ್ರೀ ಅಂತ ತಿಳ್ಕೊಬೇಡಿ. ಇದಕ್ಕೆ ನೀವು 1500 ರುಪೀಸ್ ಕೊಟ್ಟಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ 3 ವರ್ಷ ಬದುಕಿದ್ರೆ, ಚೆನ್ನಾಗಿದ್ದರೆ ಕೊಡ್ತೀನಿ, ಕೊಟ್ಟರೆ ವಾಪಸ್ ತೊಗೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಈ ಫೋನ್ನ ತಗೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಪ್ರೀ ಬುಕ್ಕಿಂಗ್. ಯಾವಾಗ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ? ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಬಂದು August 24th. ಇದನ್ನು ಮೈ ಜಿಯೋ ಆ್ಯಪಲ್ಲಿ ಇಲ್ಲ ಮೈ ಜಿಯೋ ವೆಬ್ಸೈಟಲ್ಲಿ ನೀವು ಪ್ರೀ ಬುಕ್ ಮಾಡ್ಬೋದು. ಮಾಡಿ ಫಸ್ಟ್ ಕಮ್ ಫಸ್ಟ್ ಅವ್ರಿಗೆ ಈ ಫೋನು ಸಿಗುತ್ತೆ. ನೀವು ಫಸ್ಟೇ ಆನ್ಲೈನಲ್ಲಿ ದುಡ್ಡನ್ನ ಪೇ ಮಾಡಿದ ಮೇಲೆ ಮಾತ್ರ ಫೋನ್ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲ ಆಪ್ಷನ್ನು ಇಲ್ಲ. ಥರ್ಡ್ ಪಾಯಿಂಟ್ ಬಂದು ಏನಿದು 153 ಪ್ಲ್ಯಾನ್. SGB ಸಿಗುತ್ತೆ ಡೇಟಾ. ಅಂಬಾನಿ ಹೇಳ್ದಂಗೆ ಇದರಲ್ಲಿ ಹೇಳಿದ್ದಾರೆ ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ. ಬಟ್ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಸಿಗೋದು 28 ಡೇಸ್ಗೆ ಪರ್ ಡೇ 500 MB ಲಿಮಿಟ್. ಆಫ್ಟರ್ 500 MB ನಿಮಗೆ 128 KBPSಲ್ಲಿ ಫೋನು ರನ್ ಆಗುತ್ತೆ. ಆಯಿತಾ? ಸೊ ಇದು ಬಂದು 153 ಪ್ಲ್ಯಾನ್. ಇಸ್ ಓನ್ಲಿ ಅಪ್ಲಿಕೇಬಲ್ ಅಂದರೆ, ಈ ಪ್ಲ್ಯಾನು ಅಪ್ಲಿಕೇಬಲ್ ಆಗೋದು ಬರೀ ಜಿಯೋ ಫೋನಿಗೆ ಮಾತ್ರ. ಈಗ ಆಲ್ರೆಡಿ ನಿಮ್ಮ ಹತ್ರ ಜಿಯೋ ಸಿಮ್ ಇದೆ, ಅದಕ್ಕೆ ನಾವು 153 ಮಾಡಿಕೊಂಡು ಅಪ್ಪ ಎಂಜಾಯ್ ಮಾಡ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಇದು ಓನ್ಲಿ ಫಾರ್ ಜಿಯೋ ಫೋನಿಗೆ ಮಾತ್ರ ಅಪ್ಲೈ ಆಗೋಂಥ 153 ಪ್ಲ್ಯಾನ್. ನೆಕ್ಸ್ಟು ಕಾಮನ್ ಆಗಿ ಎಲ್ಲಾಗಿ ಕೇಳ್ತಿರೋ ಕ್ವಶನ್ನು, ಇದರಲ್ಲಿ ಹಾಟ್ಸ್ಪಾಟ್ ಇದೆಯಾ? ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇದರಲ್ಲಿ ಸದ್ಯಕ್ಕೆ ಹಾಟ್ಸ್ಪಾಟ್ ಇಲ್ಲ. ಜಿಯೋ ಫೋನ್ ಅಂದರೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಲೈಟ್ ವೇರಿಯಂಟ್ ಆಗಿರೋಂಥ ಮಾಡೆಲ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಕೆಲವರಲ್ಲಿ ಇದೆ, ಕೆಲವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ಲಿ ಈಗ ಬರ್ತಕ್ಕಂಥ ಫೋನಲ್ಲಿ ಈ ಆಪ್ಷನನ್ನು ಅವರು ಡಿಸೇಬಲ್ ಮಾಡಿರ್ತಾರೆ. ಮೇ ಬಿ ಫ್ಯೂಚರಲ್ಲಿ ಅದನ್ನು ಎನೇಬಲ್ ಮಾಡ್ಬೋದು, ಬಟ್ ಪ್ರೆಸೆಂಟ್ಗೆ ನೋ ಹಾಟ್ಸ್ಪಾಟ್. ಮತ್ತು ಸೆಕೆಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ಡ್ಯುಯಲ್ ಸಿಮ್ ಇದರಲ್ಲಿ ವರ್ಕ್ ಆಗುತ್ತಾ? ಜಿಯೋ ಫೋನ್ ಅಂತ ಇಟ್ಟಮೇಲೆ ಅದರಲ್ಲಿ ಜಿಯೋ ಫೋನ್ ಮಾತ್ರ ವರ್ಕ್ ಆಗುತ್ತೆ. ಬಟ್ ಸುದ್ದಿ ಪ್ರಕಾರ, ಲೀಕ್ಸ್ ಪ್ರಕಾರ ಡ್ಯುಯಲ್ ಸ್ಲಾಟ್ ಇದೆ, ಬಟ್ ಅದು 4G ಮಾತ್ರ ಸಪೋರ್ಟ್ ಆಗುತ್ತೆ. ಬೇರೆ ನೆಟ್ವರ್ಕ್ಸ್ ಯಾವುದಾದ್ರೂ 4G ಸಿಮ್ ಇದ್ದರೆ ಅದು ವರ್ಕ್ ಆಗುತ್ತೆ, ಬಟ್ ಪ್ರೆಸೆಂಟ್ಲಿ ಅದು ಆ್ಯಕ್ಟಿವ್ ಇರಲ್ಲ ಸ್ವಲ್ಪ ದಿನದ ತನಕ ಅಂತ ಇನ್ಫಾರ್ಮೇಷನ್ ಬಂದಿದೆ. ನೆಕ್ಸ್ಟು OS, ಇದು ಆಂಡ್ರಾಯ್ಡಾ iOS-ಆ? iOS ಅಂತ ಸಾಧ್ಯ ಇಲ್ಲ. ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಅಂದ್ಕೊಂಡ್ರೆ, ಇದು ಆಂಡ್ರಾಯ್ಡ್ ಅಲ್ಲ, ಇದು ಕಾಯ್ OS ಅಂತ ಹೊಸದೇ ಒಂದು ಇನ್ವೆಂಟ್ ಮಾಡಿದ್ದಾರೆ. ಇದು ಫೈರ್ಫಾಕ್ಸ್ ಬೇಸ್ಡ್ OS. ಇದರಲ್ಲಿ ನಿಮಗೆ JioTV, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ವರ್ಕ್ ಆಗುತ್ತೆ. ಬಟ್ ಮೇಜರಾಗಿ ಇದರಲ್ಲಿ ಸದ್ಯಕ್ಕೆ ವಾಟ್ಸಪ್ ಇಲ್ಲ. ವಾಟ್ಸಪ್ ಮೇ ಬಿ ಫ್ಯೂಚರಲ್ಲಿ ಅವರದೇ ಆದಂಥ ಒಂದು ಇದಿದೆ, ಪ್ಲೇಸ್ಟೋರ್ ಆ್ಯಪ್ ಸ್ಟೋರ್ ಅಂತ ಇದೆ. ಅದರಲ್ಲಿ ಫ್ಯೂಚರ್ ಮೇ ಬಿ ಆಫ್ಟರ್ ಸಮ್ ಟೈಮ್ ಎನೇಬಲ್ ಆಗೋ ಚಾನ್ಸಸ್ಗಳು ಇದೆ, ಬಟ್ ಸದ್ಯಕ್ಕಂತೂ ವಾಟ್ಸಪ್ ಇದರಲ್ಲಿ ಇಲ್ಲ. ನೆಕ್ಸ್ಟ್ JioTV, ಕೇಬಲ್ TV ಅಂತ ಒಂದು ಅನೌನ್ಸ್ ಮಾಡಿದ್ರು. ಏನಿದು ಕೇಬಲ್ TV? ಅದಕ್ಕೆ ನೀವು 309 ರೀಚಾರ್ಜ್ ಮಾಡಬೇಕು. ಈ 153 ಬಿಟ್ಟು ನೀವು 309 ರೀಚಾರ್ಜ್ ಮಾಡಬೇಕು. ಇದರಲ್ಲಿ ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ ಅಂತ ಅರ್ಥಿಲ್ಲ. ಇದಕ್ಕೆಲ್ಲ ನೀವು ಸಪ್ರೇಟ್ ಹಾರ್ಡ್ವೇರ್ನ ಕನೆಕ್ಟ್ ಮಾಡಬೇಕು. ಸ್ಮಾರ್ಟ್ TV ಇರೋರು, LCD TV ಇರೋರು, SDMA ಕೇಬಲ್ ಸಪೋರ್ಟ್ ಆಗೋಂಥ ಒಂದು ಕನ್ವರ್ಟರ್ಗಳು ಸಿಗುತ್ತೆ, ಅದನ್ನು ನೀವು ಹಾಕ್ಕೊಂಡು ಕನ್ವರ್ಟ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು. ನಾರ್ಮಲ್ CRT TV ಇರೋರು ಈ ನಾರ್ಮಲ್ ಕೇಬಲ್ ಟು ಆಡಿಯೋ ವಿಡಿಯೋ ಕೇಬಲ್ ಅಂತ ಏನು ಬರುತ್ತೆ ಅದನ್ನು ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು. ಬಟ್ ಫ್ರೆಂಡ್ಸ್, ಒಂದು ಗಮನ ಇಟ್ಕೊಳ್ಳಿ, ಇದು ದಿನಕ್ಕೆ 1 GB ಡೇಟಾ ಮಾತ್ರ ಇದರಲ್ಲಿ ಲಿಮಿಟ್ಟು. ಅಂಬಾನಿಯವರು ಹೇಳ್ದಂಗೆ ದಿನದಲ್ಲಿ 3-4 ಅವರ್ಸ್ ಮಾತ್ರ ಈ ಕೇಬಲ್ TV ಯೂಸ್ ಮಾಡೋಕ್ಕೆ ಸಾಧ್ಯ. ನೀವು ಫೋನ್ನ ಕನೆಕ್ಟ್ ಮಾಡಿಟ್ಟು ಫೋನಲ್ಲಿ ಏನು ಬರುತ್ತೆ ಸೇಮ್ ಪಿಕ್ಚರ್ ನಿಮಗೆ TV ಬರುತ್ತೆ, ಆ ಥರ ಒಂದು ಆಪ್ಷನ್ನು.
ಓನ್ಲಿ 3 to 4 hours ಪರ್ ಡೇ. ನೀವು ನಾರ್ಮಲ್ ಕೇಬಲ್ ಥರ ಕಂಪ್ಲೀಟ್ ಡೇ ಯೂಸ್ ಮಾಡ್ತೀನಿ, 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಬಿಟ್ಟೆ ಅಂತ ಆ ಥರ ಎಲ್ಲ ಯೋಚನೆ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಅದು ಬೇರೆ ಬರುತ್ತೆ, ಜಿಯೋ ಕೇಬಲ್ ಅಂತಲೇ ಬರುತ್ತೆ, ಅದು ಬೇರೆ. ಇದು ಸದ್ಯಕ್ಕೆ ಈ ಥರ ಒಂದು ಆಪ್ಷನ್ನು, ಇದಕ್ಕೆ ಎಕ್ಸ್ಟ್ರನ್ ಹಾರ್ಡ್ವೇರನ್ನು ನೀವು ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಬಂದು ಇದರಲ್ಲಿ 153 ಪ್ಲ್ಯಾನಲ್ಲಿ ಬರೀ 500 MB ಡೇಟಾ ಬರ್ತದೆ. ಈ 500 MB ಸಾಕಾ ನಮಗೆ, ನಮ್ಮ ಯೂಸೇಜಿಗೆ ಆಗುತ್ತಾ, ತುಂಬ ಕಮ್ಮಿ ಆಯ್ತಲ್ವ ಅಂತ ನೀವು ಯೋಚನೆ ಮಾಡ್ತಿರೋದು. ಬಟ್ 500 MB ಸಾಕು. ಯಾಕೆ ಅಂತ ಹೇಳ್ತೀರಾ, ಈ ಫೋನ್ ಇರೋದು ಬರೀ 2.4 inches ಡಿಸ್ಪ್ಲೇ. ಇದರಲ್ಲಿ ಏನೇ ನಿಮಗೆ ವೀಡಿಯೋ ಪ್ಲೇ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಹಾಡು ಕೇಳ್ತೀರಾ, ಏನೇ ಮಾಡಿದ್ರು ಡೇಟಾ ಕನ್ಸಂಪ್ಷನ್ ತುಂಬ ಕಮ್ಮಿ, ತುಂಬ ಕಮ್ಮಿ. ಆದ್ದರಿಂದ ನಿಮಗೆ 500 MB ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಹಾಟ್ಸ್ಪಾಟ್ ಇದ್ದರೆ ಇದೆಲ್ಲ ವರ್ಕೌಟ್ ಆಗೋಲ್ಲ. ಹಾಟ್ಸ್ಪಾಟ್ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ 500 MB ನಾರ್ಮಲ್ ಎಲ್ಲನೂ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಏನಪ್ಪ ಅಂತಂದರೆ ಲಾಸ್ಟ್ ಪಾಯಿಂಟು, ಇದನ್ನು ಯಾಕೆ ಬೈ ಮಾಡಬೇಕು, ಯಾರು ಬೈ ಮಾಡಬೇಕು, ಇದನ್ನು ಕಾನ್ಸಂಟ್ರೇಟ್ ಮಾಡ್ತಿರೋದನ್ನೇ ಈ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೆ ಸ್ಮಾರ್ಟ್ಫೋನ್ನ ಬೈ ಮಾಡೋಕ್ಕೆ ಆಗಲ್ಲ ಅಂತ ಯಾರಿದ್ದಾರೆ ಅವರು ಇದನ್ನು ಬೈ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟೆಲ್ಲ ಸೌಕರ್ಯಗಳಿರೋ ಫೋನ್ಗಳನ್ನ ಬಿಡ್ತಾ ಇರೋದು. ನಿಮ್ಮ ಆಲ್ರೆಡಿ ನಿಮ್ಮದು ಸ್ಮಾರ್ಟ್ಫೋನ್ ಇದೆ, ನಿಮ್ಮದು ಆಲ್ರೆಡಿ ಜಿಯೋ ಸಿಮ್ ಇದೆ ಅಂದಮೇಲೆ ಇದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಫ್ರೀ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದರಿಂದ ನಿಮ್ಗೆ ಅರ್ಥ ಆಗಬೇಕು, 3 ವರ್ಷ ಆದಮೇಲೆ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. 3 ವರ್ಷ ತನಕ ಫೋನ್ ಇದ್ದರೆ ರೀಫಂಡ್ ಮಾಡ್ಕೋಬೋದು. ಆಯಿತಾ, ಇಷ್ಟು ಇನ್ಫಾರ್ಮೇಷನ್ನು ನಿಮಗೆ, ಇದೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಮೇಲೂ ನಿಮ್ಗೇನೋ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ನಿಮಗೆ ಆನ್ಸರ್ಸ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.